ಶುಭೋದಯ, ನಮಸ್ಕಾರ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ದಿನ ಕಾರಣ ನಿಂದನೆ, ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಆಧ್ಯಾತ್ಮಿಕ ಚಿಂತನೆಗಳು, ಅಧಿಕ ಖರ್ಚು, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ. ಇನ್ನು ವೃಷಭ ರಾಶಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮನ್ನಣೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅವಿವಾಹಿತರಿಗೆ ಮದುವೆ ಮಾತುಕತೆ, ಬಂಧು ಮಿತ್ರರಿಂದ ಅನುಕೂಲ, ಪಾಲುದಾರಿಕೆಯಲ್ಲಿ ಸ್ವಲ್ಪ ಕಿರಿಕಿರಿ, ಮಾನಸಿಕ ಗೊಂದಲ. ಮಿಥುನ ರಾಶಿ, ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ, ಶ್ರಮಕ್ಕೆ ತಕ್ಕ ಫಲ ಇರುತ್ತದೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಉತ್ತಮ ಧನಾಗಮನ, ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ. ಕರ್ಕಾಟಕ ರಾಶಿ, ಪಿತೃಾರ್ಜಿತ ಆಸ್ತಿ ದೊರೆಯಲಿದೆ, ಉದ್ಯೋಗದಲ್ಲಿ ಬದಲಾವಣೆ ಬೇಡ, ಸ್ವಂತ ಕೆಲಸ ಕಾರ್ಯಗಳಲ್ಲಿ ಜಯ, ತಂದೆ ತಾಯಿಗಳ ವಿಷಯದಲ್ಲಿ ಸ್ವಲ್ಪ ಚಿಂತೆ, ಉದ್ಯೋಗದಲ್ಲಿ ಯಶಸ್ಸು, ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ. ಸಿಂಹರಾಶಿ, ಹೊಸ ವಿಚಾರಗಳು ಕಾರ್ಯರೂಪಕ್ಕೆ ಬರಲಿವೆ, ಕಠಿಣ ಪರಿಸ್ಥಿತಿಯಲ್ಲಿ ಕಾರ್ಯಸಾಧನೆ, ಮನೆಯಲ್ಲಿ ನೆಮ್ಮದಿ, ವಿಪರೀತ ರಾಜಯೋಗ, ಆಲಸ್ಯ, ಸೋಮಾರಿತನ, ಜಿಗುಪ್ಸೆ. ಇನ್ನು ಕನ್ಯಾರಾಶಿ ಬರುಣ, ಆತ್ಮೀಯರಿಂದ ನಿದ್ರಾಭಂಗ, ಆರೋಗ್ಯದಲ್ಲಿ ವಿಚಾರದಲ್ಲಿ ಚೇತರಿಕೆ, ಉದ್ಯೋಗದಲ್ಲಿ ವರ್ಗಾವಣೆ ಯೋಗ, ಆರ್ಥಿಕ ಬಲ ಕುಗ್ಗಲಿದೆ, ವಿಚ್ಛೇದನ ಕೇಸುಗಳಲ್ಲಿ ಜಯ. ತುಲಾರಾಶಿ, ಸಹೋದರರೊಂದಿಗೆ ಕಲಹ, ಅಭದ್ರತೆ ಕಾಡುತ್ತದೆ, ಆರ್ಥಿಕ ಸಂಕಷ್ಟ, ಕೃಷಿ ವ್ಯವಹಾರದಲ್ಲಿ ಅಡಚಣೆ, ಉದ್ಯೋಗ ನಷ್ಟ, ಆರೋಗ್ಯದ ಮೇಲೆ ದುಷ್ಪರಿಣಾಮ. ವೃಶ್ಚಿಕ ರಾಶಿ, ಕಷ್ಟಗಳನ್ನು ಎದುರಿಸುತ್ತೀರಿ, ಮನೆಯ ಜವಾಬ್ದಾರಿ ಹೆಚ್ಚಾಗುತ್ತದೆ, ಹೆಣ್ಣುಮಕ್ಕಳಿಂದ ಅನುಕೂಲ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ, ಆರ್ಥಿಕವಾಗಿ ಅನುಕೂಲವಾಗಿ ಇರುತ್ತದೆ. ಧನುಸು ರಾಶಿ, ಇಚ್ಛಿತ ಕಾರ್ಯಗಳು ಸಿದ್ಧಿಸುತ್ತವೆ, ಮಾಡದ ತಪ್ಪಿಗೆ ಕ್ಷಮೆ ಕೇಳಬೇಕಾಗುತ್ತೆ, ಮಕ್ಕಳಿಗೆ ಉತ್ತಮ ಅವಕಾಶ, ಧನ ನಷ್ಟ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಎಚ್ಚರಿಕೆ. ಇನ್ನು ಮಕರ ರಾಶಿ, ಅಧಿಕ ಲಾಭವಿಲ್ಲದಿದ್ದರೂ ನೆಮ್ಮದಿ, ದುಡಿಮೆಯ ವಿಚಾರದಲ್ಲಿ ಬೇಸರ ಮೂಡಲಿದೆ, ದೂರ ಪ್ರಯಾಣ ಯೋಗ, ಶುಭ ಯೋಗ ಪ್ರಾಪ್ತಿ, ಕಾನೂನು ಬಾಹಿರ, ಧನ ಸಂಪಾದನೆ. ಕುಂಭರಾಶಿ, ನಿರೀಕ್ಷಿತ ಧನ ಸಹಾಯ ದೊರೆಯಲಿದೆ, ಆತ್ಮೀಯವಾದ ಆತ್ಮವಿಶ್ವಾಸ ಪ್ರಗತಿಗೆ ಮಾರಕವಾಗುತ್ತದೆ, ಹೊಸ ಹೂಡಿಕೆ ಬೇಡ, ಅಧಿಕ ಖರ್ಚು, ಸಾಲ ಮಾಡುವ ಪರಿಸ್ಥಿತಿ ಒದಗಬಹುದು, ಕಾರ್ಮಿಕರಿಂದ ಸಮಸ್ಯೆ. ಕೊನೆಯದಾಗಿ ಮೀನರಾಶಿ, ತಂದೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಅನವಶ್ಯಕ ತಿರುಗಾಟ, ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ, ಮಹಿಳೆಯರ ವಿಚಾರದಲ್ಲಿ ನೆಮ್ಮದಿ, ದೈವ ಚಿಂತನೆ ಅಧಿಕ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.